ಅಲ್ಲ ನಲವತ್ತು ಅಂದ್ರೆ 95 ಕೋಟಿ ಒಂದೇ ಮನೆಯನ್ನು ಇಟ್ಕೊಳ್ಳಕ್ಕೆ ಈ ಭಾರತ ಸರ್ಕಾರದ ಒಂದು ಸ್ವಲ್ಪ ಅದನ್ನ ನಮ್ಮ ಹಣಕಾಸು ಮಂತ್ರಿಗಳೇ ಹೇಳ್ಬೇಕಪ್ಪ, ನಾನು ಹೇಳಕ್ಕಾಯ್ತದೆ, ನನಗಷ್ಟು ಅನುಭವ ಇಲ್ಲ. ಒಂದು ಮನೆಯಲ್ಲಿ 40 ಕೋಟಿ ದುಡ್ಡು ಇಟ್ಕೋಬೋದೇನ್ರಿ ಏನಪ್ಪ? ಹಾ, ಇನ್ನೊಂದು ಮನೇಲಿ 45 ಕೋಟಿ ಇಡ್ಬೋದೇನಪ್ಪ? ಹಾ, ಅದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಪರಿಚಯ ಇರಬೇಕು. ಗೊತ್ತಿಲ್ಲಪ್ಪ, ನನಗೆ ನನಗೇನು ಗೊತ್ತಿಲ್ಲ ಅವ್ನು ಯಾರು ಅಂತ. ನಾನು ಯಾಕೆ ಪರಿಚಯ ಮಾಡ್ಕೊಂಡೆ? ಅವ್ರೇನಾದ್ರು ಪರಿಚಯ ಇದ್ದು ಅವ್ರ ಸ್ನೇಹಿತರು ಇರಬೇಕು ಏನೋ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲಪ್ಪ, ನಾನೇ ಹೇಳಿದ್ದೆ. ಅಂದ್ರೆ ಹಂಗಂದ ಸರ್ಕಾರ ಎಲ್ಲ ಪಾರ್ಟಿಗಳನ್ನು ಸಮಾನವಾಗಿ ಕಂಡು ಆಯಾ ಬೆಲೆಗೆ ರಿಲೀಸ್ ಮಾಡ್ತಾ ಇದೆಯಾ ಸರ್? ಗೊತ್ತಿಲ್ಲಪ್ಪ, ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಅರಸೀಕೆರೆ ಅಭಿವೃದ್ಧಿ ಆದ್ರೆ ನಮ್ಗೆ ಒಳ್ಳೇದಲ್ವೇನಪ್ಪ ಅಲ್ವೇ ಮಾಡಲಿ. ನಮ್ಗೇನಂತೆ, ಇಲ್ಲಿ ಇವರೆಲ್ಲ ಓಟ್ ಕೊಟ್ಟಿಲ್ಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ನ ಯಾರೋ ಮೊನ್ನೆ ಹೇಳಿದ್ರಲ್ಲ, 100 ಕೋಟಿ ಕೊಟ್ಟಾರಲ್ಲ ಸರ್ ಅರಸೀಕೆರೆ. ಮೊನ್ನೆ ಯಾರು ಹೇಳಿದ್ರಿ? ಮೊನ್ನೆ ಹೇಳಿದ್ರೆ ನಾವು ಎಲ್ಲಿ ಓಟ್ ಹಾಕ್ತಾರೆ ಅವ್ರಿಗೆ ಮಾತ್ರ ಗ್ರ್ಯಾಂಟ್ ಕೊಡೋದು ಅಂತ. ಹಂಗೆ ನಾವೇನು ಬಿಡೋಣಪ್ಪ? ಇನ್ನೂ 100 ಕೋಟಿ ಕೊಡಲಿ, ಯಾರು ಬೇಡ ಅಂತ ಇಟ್ಕೊಂಡು ನಾನೇನು ಇಟ್ಕೊಂಡಿದ್ದೀನ? ಅರಸೀಕೆರೆ ನಮ್ಮ ಜಿಲ್ಲೆ ಅಲ್ವಾ, ಆ ಜನ ನಮ್ಮವರಲ್ವಾ? 100 ಇಲ್ಲವರು 200 ಕೊಡಲಿ. ಈಗೇನು ಮಾಡಲ್ಲಪ್ಪ, ಕೊಡದವ್ರು ನಾನೇನು ಮಾಡಲಿ? ಹಾ, ಕೊಟ್ಟರೆ ಸಂತೋಷ, ಕೊಡದವ್ರೆ ಬೇಡ ಅಂದ್ರು ಏನು ಮಾಡೋಣ? ನಾವು ಲೆಟ್ರ್ ಬರೆಯೋದು ಬರೀತಾ ಇದ್ದೀವಿ ನಾವು. ಹಿಂಗೆ ಸ್ಕೂಲ್ ಇದ್ದು ಬಿದ್ದೋಯ್ತಾವೆ, ಮೇಡಮ್ ಬಿದ್ದಮೇಲೆ ಬೀಳ್ತೇವೆ, ಇವೆ ಅಂಗನವಾಡಿ ಬೀಳ್ತೇವೆ ಅಂತಾರೆ, ಟೀಚರ್ಸ್ ಇಲ್ಲ ಅಂತಾರೆ, ಅದು ಕಾಲೇಜ್ಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತಾರೆ, ಅವೆಲ್ಲ ಬರೀತೀವಿ ಈ ದುಡ್ಡಿಲ್ಲ ಅಂತಾರೆ. ಈಗ ಅವರೊಂದು ನಿರ್ಣಯ ಮಾಡಿದ್ಮೇಲೆ ಒಬ್ಬರು ಅವರೇ ಹೇಳಿದ್ಮೇಲೆ ಎಲ್ಲಿ ಎಲ್ಲಿ ಓಟ್ ಹಾಕ್ತಾರೆ ಅವ್ರಿಗೆ ಮಾತ್ರ ನಾವು ದುಡ್ಡು ಕೊಡೋದು ಅಂದರೆ ನಾವೇನು ಮಾಡೋದು? ಹಂಗಾರೆ ಜೋಳ ಖರೀದಿನೂ ಎಲ್ಲಿ ಓಟ್ ಹಾಕ್ತಾರೆ ಅಲ್ಲಿ ಜೋಳ ಖರೀದಿ ಮಾಡೋಕ್ಕೆ ಹೇಳಿ ಅಲ್ವಾ ಸರ್? ಕೂತ್ಕೊಳ್ಳಿ, ಏನೈತೆ ಡೈರೆಕ್ಷನ್ ಕೊಡಿ. ಯಾವ ಕಚೇರಿ ಮಾಡಿದ್ರು ಅಲ್ಲೇ ತಾಲೂಕು ಲೆವೆಲ್ ಎಲ್ಲರೂ ಕರೀರಿ, ನೀವು ಸಿ ಎಸ್ಸು ಇಬ್ಬರು ಹೋಗಿ ಕೂತ್ಕೊಳ್ಳಿ ಅಲ್ವಾ ಸರ್? ಅಲ್ಲೇ ಮಾಡಿ. ಅವ್ರು ಕರೆಸಿಕೊಂಡು ವಾರದಲ್ಲಿ 3 ದಿನ, ಅವ್ರು ಇವತ್ತು ಹೋದರೆ ಮತ್ತಿನ್ನಿಲ್ಲ. ಆಮೇಲೆ ಶನಿವಾರ ಬೇರೆ ಈ ರಜಾ, ಭಾನುವಾರ ರಜಾ, ಈ ಶನಿವಾರ ರಜಾ ಹೋಗ್ಬಿಟ್ರಿ, ಮೊನ್ನೆ ನಾಳೆ ಇವತ್ತು ಕಂಟಿನ್ಯೂಸ್ ಬರ್ತೀನ, ಯಾರು ಸಿಕ್ಕಲ್ಲ. ಆಮೇಲೆ ಇನ್ನು ಆಸ್ತಂಭ, ಆಸ್ತಂಭಕ್ಕೆ ಬೇರೆ, ಅದು ಬೇರೆ ಡೆಪ್ಯುಟೇಷನ್ನು. ನೀನು ಬೆಳೆ ಪರಿಹಾರದ್ದು ಏನು ಮಾಡ್ತೇನೆ ಬರಗಾಲನ್ನು? ನಾನು ಹೇಳೋದು ಬರೋದಕ್ಕೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಆಸ್ತಂಭ ಕೆಲಸಕ್ಕೆ ಕರ್ಕೋಬಾರ್ದು. ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ಬೇರೆ ಇಲಾಖೆ ಅಧಿಕಾರಿಗಳು ಕರ್ಕೊಳ್ಳಿ. ಕಂದಾಯ ಇಲಾಖೆಯನ್ನೇ ಮಾಡಬಾರ್ದ? ರೈತರು ಬೆಳೆ ಹೋಗಿರೋದು ನಷ್ಟ ಎಲ್ಲ ಪರಿಹಾರ ಮಾಡಬಾರ್ದ? ಆಮೇಲೆ ಇಲ್ಲ ಕೇಂದ್ರ ಸರ್ಕಾರ ಕಳಿಸ್ತಿಲ್ಲ, ರಾಜ್ಯ ಸರ್ಕಾರ ನೀವು ಕಳಿಸ್ತಿಲ್ಲ ಅಂದ್ರೆ ಏನು ಮಾಡೋಣ? ಆಸನಾಂಬ ಹೆಸರೇಳ್ಬಿಟ್ಟು ನಮ್ಮ ರೈತರು ಹಾಳು ಮಾಡಕ್ಕೆ ಹೋಗ್ಬೇಡಿ. ಆ ಸ್ತಂಭಕ್ಕೆ ಸ್ಪೆಷಲಾಗಿ ಕರ್ಕೊಳ್ಳಿ, ನನಗೆ ಬೇಡ ಅನ್ನಲ್ಲ. ಬೇರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆ ಮತ್ತು ಸ್ಕೂಲು ಮೇಸ್ಟ್ರುಗಳು ಅವನ್ನ ಹಾಕ್ಬಿಡಿ, ಬೇರೆ ಇಲಾಖೆ ಕರ್ಕೊಳ್ಳಿ ಡೆಡ್ಲಿ ಇರೋನ.
ಅವರೆಲ್ಲ ಕರ್ಕೊಳ್ಳ್ರಿ ನಾನು ಏನ್ ಮಾಡಕ್ಕೆ ಸುಮ್ಮನೆ ಏನ್ ಮಾಡಕ್ಕಪ್ಪ ನಾನು ಇವತ್ತು ಸಿಕ್ಕಿದ್ರೆ ಮಧ್ಯಾಹ್ನ ನಾನು ಅವ್ರಿಗೆ ಹೇಳ್ತೀನಿ ನೋಡಿ ಅಮ್ಮ ಇವೆಲ್ಲ ಮಾಡಕ್ಕೆ ಹೋದ್ರೆ ನಾವು ಇದ್ರ ಮೇಲೆ ಕರೆಕ್ಟ್ ಮಾಡ್ಬೇಕಾಗ್ತದೆ ಅಂತ ಈಗ ಹೆಂಗ್ ಮಾಡ್ತಾರೆ ಕೆಲಸ ಅವರು ಇನ್ನ ಹತ್ತಿನ ಈಗ ಹೋಯ್ತಾರೆ ರಜಾ ಯಾರ ಕೈ ಸಿಕ್ಕಲ್ಲ ಅವ್ರೇನಾಯ್ತದೆ ಕೆಲವರೆಲ್ಲ ಹೊರಟ್ಬಿಡ್ತಾರೆ ಅವ್ರಿಗೇನೊಂದು ಅವಕಾಶ ಎಲ್ಲ ನೋಡ್ಕೊಬರೋಣ ಅಂತೇಳಿ ಅವ್ರು ಹೆಂಗು ಸ್ವಲ್ಪ ಕರ್ಕೊಂಡು ಹೋದ್ರೆ ಅದು ಬೇರೆ ಫ್ರೀ ಮಾಡಿದ್ರೆ ಗಂಡಸ್ರಿ ಮಾತ್ರ ಟಿಕೆಟ್ ತಗೊಳ್ಳೋದು ಹಾ ಇದು ಒಂದು ಕಡೆ ಬರಗಾಲ ಅಂತಾರೆ ಇನ್ನೊಂದು ಕಡೆ ಇದು ಎಂಥದ್ದು 200 ಬಸ್ ಬಿಡ್ತೀನಿ ಹಾ ಐದು ಅದೇನಾರು ಮಾಡ್ಕೊಳ್ಳಿ 5,000 ತಗೋತಾರೋ 6,000 ತಗೋತಾರೋ ನಮಗೆ ಸಂಬಂಧ ಇಲ್ಲ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಬರಗಾಲದಲ್ಲಿ ಯಾರು ರೈತರು ಕೇಳೋರು ಅವ್ರಿ 8 ರೂಪಾಯಿಗೆ ಒಂದು ಕಾಯಿ ಕೊಬ್ಬರಿ ಕೇಳೋರಿಲ್ಲ ಕೆಲವು ಸಾಲ ಮಾಡ್ಕೊಂಡು ರೈತರು ಬೆಳೆ ಮಾಡಿವೆ ಜೋಳ ಅವ್ರ ಇಲಾಖೆಯಲ್ಲಿ ಕೊಟ್ಟಿರೋದು ಅಷ್ಟೇ ನಾನು ಹೇಳ್ತಾ ಇಲ್ಲಪ್ಪ ಜೋಳ ಇವತ್ತು ಬರೀ 3 ತಾಲೂಕಲ್ಲಿ 1,00,000 ಚಿಲ್ಲರೆ ಜೋಳ ರಾಗಿ ಹೋಯಿತು ಹೆಕ್ಟೇರ್ ಅಂತಾರೆ 2.5 ಲಕ್ಷ ಎಕರೆ ಜೋಳ ರಾಗಿ ಸಂಪೂರ್ಣ ನಾಶ ಆಯಿತು ಅಂತ ಇಲಾಖೆ ಹೇಳೋದು 60 ಕೋಟಿ ಕೊಡಿ ಅಂತಾರೆ ಈಗ ಬರೀ 3 ತಾಲೂಕಿಗೆ 60 ಕೋಟಿ ಓದಾಯ್ತೇನಣ್ಣ ಈಗ ಇನ್ನೊಂದು ನಿನ್ನೆ ಅರಸೀಕೆರೆಯಲ್ಲಿ ಎ ಸಿ ಕಚೇರಿ ಮಾಡಿ ಅಂತಾರೆ ಮಾಡಿ ನಮ್ಮದೇ ಲಭ್ಯ ಅಂತಿರಲಿಲ್ಲ ನಾನೇನು ವಿರೋಧ ಇಲ್ಲ ಆದರೆ ಎಲ್ಲ ತಾಲೂಕಲ್ಲೂ ಬಂದು ಮಾಡಿ ಎ ಸಿ ಇದು ನ್ಯಾಯಾಲಯನ ಚನ್ನಪಟ್ಟಣದಲ್ಲೂ ಮಾಡಿ ಒಳ ಸಿಬ್ಬರದಲ್ಲೂ ಮಾಡಿ ಆಸ